ಇಲ್ಲ, ನಾವು ಆವಾಗ ಮಾನದಂಡ ಏನಿಲ್ಲ, ಕ್ರಾಲಿಂದ ಹೊರಗೆ ತೆಗಿತೀವಿ. ಒಂದು ಎರಡು ಆನೆಗಳನ್ನು ನಾವು ಸಪೋರ್ಟಿಗೆ ಇಟ್ಕೊಂಡಿರ್ತೀವಿ. ಜೊತೆಗೆ ಆನೆ ನಮ್ಮ ಎಲಿಫೆಂಟ್ ಡಾಕ್ಟರ್ ಕೂಡ ಎಟಾರ್ಫಿನ್ ಇಂಜೆಕ್ಷನ್ ಅಥವಾ ಝೈಲೋಜಿನ್ ಈ ಥರ ಮತ್ತೆ ಬರ್ತಕ್ಕಂಥ ಇಂಜೆಕ್ಷನ್ನ ಅವ್ರು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಯಾಕೆಂದರೆ ಸಪೋಸ್ ಈ ಆನೆ ಹೊರಗೆ ಬಂದಾಗ ನಮಗೆ ಯಾವ ಥರ ಇರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ, ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅದು ಕಾಡು ಪ್ರಾಣಿ, ಕಾಡು ಪ್ರಾಣಿನೇ. ಸೊ ಅದಕ್ಕೆ ನಾವು ಝೈಲೋಜಿಯನ್ನು ಈ ಥರ ಮತ್ತೆ ಬರ್ತಕ್ಕಂಥ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಎಲ್ಲ ಪ್ರೀ ಪ್ಲಾನ್ ನೆನ್ನೆನೇ ಎಲ್ಲ ಪೂರ್ತಿ ನಾವು ಪ್ರೀ ಪ್ಲಾನ್ ಮಾಡ್ಕೊಂಡು ಇಟ್ಕೊಂಡಿದ್ವಿ. ದೇವ್ರದಿಂದ ನಾವು ಎಟಾರ್ಫಿನ್ ಕೊಡಲಿಕ್ಕೆ ನಮಗೆ ಅಥವಾ ಈ ಝೈಲೋಜಿನ್ ಕೊಡುವಂಥ ಅವಕಾಶ ಬರಲಿಲ್ಲ. ನೀವು ಇಲ್ಲಿ ನೋಡಿದ್ರೆ ಅವ್ರ ಚೈನಿಂದ ನಿಧಾನಕಲ್ಲಿಂದ ಇಲ್ಲಿವರೆಗೆ ತೊಗೊಂಬಂದು ಅದು ಹಕ್ಕ ಕಟ್ಕೊತ ಅಲ್ಲಿಂದ ಸುಮಾರು ಒಂದು 100 ಮೀಟ್ರ್ ದೂರದಲ್ಲಿ ನಾವು ಅದನ್ನು ಇಲ್ಲಿ ತರೋಬೇಕಾದ್ರೆ ಅಲ್ಲಿ ಸುಮಾರಷ್ಟು ಪ್ರೋಸೆಸ್ಗಳು ನಡೀತಾವೆ. ಅದನ್ನು ನಿಧಾನಕ್ಕೆ ಕರ್ಕೊಂಬರ್ಬೇಕು, ಅದನ್ನು ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು, ಅಲ್ಲಲ್ಲೇ 2 ನಿಮಿಷ ನಿಲ್ಲಿಸ್ಬೇಕು, ಅದಕ್ಕೆ ಗಾಬರಿ ಪಡಿಸ್ಬಾರ್ದು. ಬರೋಪ್ಪ ಅದನ್ನ ಪೋಲ್ಸ್ ಅಂತ ಹಾಕ್ಬಿಡೋಣ.